ಸರಿ ಸರ್. ಪ್ರತಿಯೊಂದು ಹಾಸೋದು ಗೊತ್ತು, ಆದ್ರೆ ಅದ ಮೇಲೆ ನಡೆಯೋದು ಗೊತ್ತಿಲ್ಲ. ಇನ್ ಕೆಲವರಿಗೆ ಸೋಫಾ ಮಾಡೋದು ಗೊತ್ತು, ಆದ್ರೆ ಅದ ಮೇಲೆ ಕೂತ್ಕೊಳ್ಳೋದು ಗೊತ್ತಿಲ್ಲ. ಮತ್ತೆ ಕೆಲವರಿಗೆ ಮನೆ ಕಟ್ಟೋದು ಗೊತ್ತು, ಆದ್ರೆ ಅದನ್ನು ವಾಸ ಮಾಡೋದು ಗೊತ್ತಿಲ್ಲ. ಇಂಥ ಗೊತ್ತಿಲ್ಲದಿರೋ ಗುಂಪಿಗೆ ಸೇರಿದ ನಿಮ್ಮಂಥ ಅವರಿಗೆ ಜಾಗ ಇದಲ್ಲ. ಇದು ಏನ್ ಡ್ಯಾಡಿ, ಏನ್ ಡ್ಯಾಡಿ ನೀವು ಹೇಳ್ತಾ ಇರೋದು? ಮಳೆ ನಲ್ಲಿ ಕಾರ್ ಕೆಟ್ಟೋಯ್ತು, ಇವ್ರ ಸಹಾಯದಿಂದ ನಾನು ಬಂದಿದ್ದು. ಸಹಾಯ ನಮಗೆ ಬಹಳ. ವಾಸುದೇವ್, ವಾಸುದೇವ್ ತೋರ್ ಆಟೋದಲ್ಲಿ ಮನೆಗೆ ಹೋಗಿ. ಯಾಕೆ ಸಾಲೋದಿಲ್ವೇನು? ಇಟ್ಕೊಳ್ಳಿ ಸರ್, ನಿಮ್ಮಂಥವ್ರ ದೃಷ್ಟಿಯಲ್ಲಿ ಬಡವರ ಬದುಕಿಗೆ ಬೆಲೆನೇ ಇಲ್ವೇನು? ನಿಮ್ ಮನೆಗೆ ಬಂದು ನಿಮ್ ದರಿದ್ರ ಟೀ ಕುಡಿದಿದ್ದಕ್ಕೆ 12 ಹಣ ಇಟ್ಕೊಳ್ಳಿ. ಅಲ್ವೋ, ಕೈಯಲ್ಲಿ ಛತ್ರಿ ಇದ್ದು ಮಳೆಯಲ್ಲಿ ನೆನ್ಕೊಂಡ್ ಬಂದಿದೀಯಲ್ಲ, ಏನಾಗಿದ್ಯಪ್ಪ ನಿನ್ಗೆ? ಏನಿಲ್ಲಮ್ಮ, ಯಾರಿಗೂ ಉಪಕಾರ ಮಾಡೋಣ ಅಂತ ಹೋದೆ, ಅರ್ಧ ನೆನ್ಕೊಂಡೆ, ಅರ್ಧ ನೆನ್ಕೊಂಡ್ರೆ ಮಜಾ ಇಲ್ಲ ಅಂತ ಪೂರ್ತಿಯಾಗಿ ನೆನ್ಕೊಂಡ್ ಬಂದ್ಬಿಟ್ಟೆ. ತನಗ್ ಕಷ್ಟವಾದ್ರೂ ಇನ್ನೊಬ್ರಿಗೆ ಒಳ್ಳೇದಾಗ್ಬೇಕು ಅನ್ನೋ ಜನಕ್ಕೆ ಏನಂತಾರೆ ಹೇಳು? ವಾಸುದೇವ ಅಂತಾರೆ, ಮುಟ್ಟಾಳ ಅಂತಾರೆ. ಇವಾಗ ನೀನ್ ನನ್ನ ಬೈತಾ ಇರ್ತೀಯ ಅಥವಾ ಬಿಸಿ ಬಿಸಿಯ ಕಾಫಿ ತಂದು ಕೊಡ್ತೀಯ? ಆಮೇಲೆ ಇವಾಗ ಒಂದ್ ಫೋಟೋ ಸೆಷನ್ ಹೋಗ್ಬೇಕು, ಒಂದ್ 4-5 ರೂಪಾಯಿ ತಂದು ಕೊಡು. ಅಲ್ವೋ, ಬೆಳಗಿನ ಸಂಜೆ ದುಡಿತಾ ಇರ್ತೀಯ, ನನ್ನನ್ನೇ ಹಣ ಕೇಳ್ತಾ ಇರ್ತೀಯ, ತಿಂಗಳಿಗೊಂದ್ಸಲ ತಂದು ಕೊಡ್ತೀಯ, ಪ್ರತಿ ದಿನ ಈಸ್ಕೊಂಡು ಹೋಗ್ತೀಯ, ನಿನ್ ಕೈಲಿ ಹಣ ಎಲ್ಲಿರುತ್ತೆ ಹೇಳು? ಯಾವತ್ ನೀನ್ ಮದುವೆ ಆಗಿ ನೀನು ಒಬ್ಬ ಮನುಷ್ಯ ಅಂತ ಆಗ್ತೀಯೋ? ದಂದ್ರಾಳಿ ದಂದ್ರಾಳಿ ದಂದ್ರಾಳಿ. ಇವತ್ತೆಲ್ಲ ನಾನು ಬಯಸ್ಕೊಳ್ಳೋದೇ ಆಯ್ತು ಅಂತ ಕಾಣುತ್ತೆ, ಈಗ ಅಲ್ಲಿ ಹೋದ್ರೆ ಲೇಟ್ ಆಯ್ತು ಅಂತ ಇನ್ನೇನಂತಾರೋ?